ಸ್ಪೆಷಲ್ ಚಿನ್ನವರು ಅಂದ್ರೆ ಸಂಪಾದಿಸರು ಇಲ್ಲ ನಾಳೆ ಬರ್ತೀವಣ್ಣ ಇದೇ ಸಮಯ ವೆಂಕಟೇಶ್ ಅವ್ರನ್ನು ಕೂಡ ಸ್ಟೇಜ್ ಮೇಲೆ ಬಂದು ಮಾಡ್ಕೊಳ್ಳೋಣ ಉಪಾಧ್ಯಕ್ಷರು ಕ್ಯಾನ್ಸಲ್ ಮಾಡಿದ್ದೀನಿ ಒಳ್ಳೇದಾಯ್ತು ಬರ್ ವೆಂಕಟೇಶ್ ನಿಮ್ಗೆ ಹೋದ್ರೆ ಎದುರು ಬಿಡಿದ್ದೀನಿ ನೋಡ ಒನ್ ಟೂ ತ್ರೀ ಆಲ್ ದ ಬೆಸ್ಟ್ ಸೂಪರ್ ಹೀರೋ ಪ್ಲೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪವನ್ ಕುಮಾರ್ ಅಂತ ಒಂದು ಭಾಳಷ್ಟು ಜನದ ಒಂದು ಪರಿಶ್ರಮದ ಒಂದು ಶ್ರಮದ ಮೇಲೆ ಈ ಒಂದು ಸಿನಿಮಾನ ಇದು ಮಾಡಿವಿ ದಿಸ್ ಇಸ್ ದ ಫಸ್ಟ್ ಸೂಪರ್ ಹೀರೋ ಇನ್ ಸ್ಯಾಂಡಲ್ವುಡ್ ಪೋರ್ಟ್ರೇ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಮೀನ್ಸ್ ಅದೇ ಥರದ ಒಂದು ವಿಭಿನ್ನವಾದ ಕಥೆನ ಇಟ್ಕೊಂಡು ಆಮೇಲೆ ನಮ್ಮ ಇದರಿಂದ ನಮಗೆ ನಮ್ಮ ಒಂದು ವಿಷನ್ ಬಂದು ವಿ ಆರ್ ಫೀಲಿಂಗ್ ಲೈಕ್ ಬೇರೆ ಎಲ್ಲ ಈಗ ಸೂಪರ್ ಹೀರೋಸ್ಗಳು ಬೇರೆ ಒಂದು ಏನು ಇಂಗ್ಲೀಷಲ್ಲಿ ಬಂದಿರ್ಬೋದು ತೋರ್ ಆಗಿರ್ಬೋದು ಇದು ಅದೆಲ್ಲ ಬೇಸ್ ಬಂದು ನಮ್ಮ ಮೂಲದಿಂದ ಮಾಡಿರೋಂಥದ್ದು ಬಟ್ ನಮ್ಮ ಮೂಲದ ಒರಿಜಿನಲ್ ಕಥೆನ ಇನ್ನೂ ತುಂಬ ಚೆನ್ನಾಗಿ ಹೇಳ್ಬೋದು ಅನ್ನೋ ಒಂದು ನನ್ನ ಪ್ರಯತ್ನ ಮತ್ತು ನಮ್ಮ ಟೀಮ್ನ ಪ್ರಯತ್ನ ಸೊ ಅದಕ್ಕೆ ಈ ಒಂದು ಸಿನಿಮಾ ಸೂಪರ್ ಹೀರೋ ಅಂತಂದರೆ ಇವಾಗ ಒಂದು ಹನುಮಾನ್ ಪರಶುರಾಮ್ ಈ ಸಪ್ತ ಚಿರಂಜೀವಿಗಳ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ಮಾಡ್ತಿರೋದು ಸೂಪರ್ ಹೀರೋ ಅಂತಂದರೆ ಒಂದು ಅಲ್ಟಿಮೇಟ್ ಪವರ್ ಇರೋವಂಥದ್ದು ಟು ನಾರ್ಮಲ್ ಒಬ್ಬ ಮನುಷ್ಯನಿಗಿಂತ ಒಂದು ವಿಶೇಷವಾದ ಶಕ್ತಿ ಇರುವಂತ ಒಂದು ಇದು ಸರ್ ಹಾಂ ಸರ್ ಸರ್ ನಾವು ಇದನ್ನ 2 ವರ್ಷ ಅಂತ ಇದು ಮಾಡ್ತಾ ಇದೀವಿ ಅದಕ್ಕೆ ನಾನು ಮೇಕಿಂಗ್ ವಿಡಿಯೋನ ಇದನ್ನ ತೋರಿಸಿದ್ದು ನಾವು ಏನು ಅಂತಂದ್ರೆ ಪ್ರಭಾವ ಅವರು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದು ಇಟ್ಸ್ ಎ ಬಿಗ್ ಬಜೆಟ್ ಮೂವಿ ಬಟ್ ನಮ್ದು ಟೀಮಿಂದ ನಾವು ಏನಿದ್ರು ಟೆಕ್ನಿಕಲ್ ಇಂದ ಪ್ರೂವ್ ಮಾಡ್ಕೊಳ್ಳೋ ಅಂತ ನಾವು ನಿಧಾನಕ್ಕೆ ಕುಂಠಿತವಾಗಿ ಸಾಕೊಂಡು ಬರ್ತಾರೆ ಇಲ್ಲಾಂದಿದ್ರೆ ನವಂಬರ್ ಡಿಸೆಂಬರ್ಗೆ ಈ ಸಿನಿಮಾ ಬರಬೇಕಿತ್ತು ಸೊ ಆಲ್ಮೋಸ್ಟ್ ನಾವು ಒಂದು 2 ವರ್ಷದಿಂದ ಇದು ಮಾಡಿದ್ವಿ ಹನುಮಾನ್ ಚಾಲೀಸ ಸಾಂಗ್ ಕೂಡ ನಾವು ಮುಂಚೆನೆ ಇದು ಮಾಡ್ಕೊಂಡಿದ್ವಿ ಸೊ ಸರ್ ಕೊನೆಯ ಹಂತದಲ್ಲಿದೆ ಈ ಮೇಗೆ ರಿಲೀಸ್ಗೆ ಅಂತ ಇದು ಮಾಡಿ ಪ್ಲಾನ್ ಮಾಡ್ತಾ ಇದ್ದೀವಿ ಹೌದು ವಿ ಎಫ್ ಎಕ್ಸ್ದು ವರ್ಕ್ ತುಂಬ ಇದಾಗ್ತದೆ ಆಮೇಲೆ ಕಂಪ್ಲೀಟ್ಲಿ ಸ್ಪೆಷಲ್ಲಿ ವಿ ಎಫ್ ಎಕ್ಸು ಬೇರೆ ಥರದೇ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ವಿಶ್ವಲ್ಲಿ ಟ್ರೀಟ್ ಇರೋಂಥ ಸಿನಿಮಾ ಅದೊಂದು ಥಿಯೇಟ್ರಲ್ಲಿ ಹೋದರೆ ಒಂದು ಬೇರೆದೇ ಅದೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಇದು ಥರ ಇರ್ತದೆ ಒಂದು ನಾರ್ಮಲ್ ಅಟ್ಮಾಸ್ಫಿಯರ್ ನಡೆಯುವಂಥ ಸಿನಿಮಾ ಅಲ್ಲದ ಸರ್ ಮಂಗಳೂರು ಗೋವಾ ಬ್ಯಾಂಗ್ಳೂರು ಮಡಿಕೇರಿ ಬಾದಾಮಿ ಸೊ ಅಲ್ಲೂರು ಕರ್ನಾಟಕ ಒಂದಷ್ಟು ತುಂಬ ಒಂದಷ್ಟು ನ್ಯಾಚುರಲಿ ಸಿ ಜಿಗೆ ಇದಾಗಬಾರ್ದು ಅಂತ ಸೆಟ್ಸ್ಗಳನ್ನ ಹಾಕಿದ್ವಿ ಸೆಟ್ಸ್ಗಳನ್ನ ಹಾಕಿ ಇದನ್ನ ಮಾಡ್ಕೊಂಡ್ವಿ ಆರ್ಟಿಸ್ಟು ರವಿಶೇಖರ್ ಅಂತ ಈ ಚಿತ್ರದ ಮೊದಲನೇ ಸೂಪರ್ ಹೀರೋ ಆಗಿ ಈ ಸಿನಿಮಾ ಮುಖಾಂತರ ಲಾಂಚ್ ಆಗ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಇದು ಈ ಸಿನಿಮಾ ಅಂದರೆ ದಿ ಎಂಡ್ ಅನ್ನೋದು ಫ್ರಾಂಚೈಸ್ ಆಗಿ ನಾವು ಇದು ಮಾಡ್ತಾ ಇದ್ದೀವಿ ಇದು 5 ಪಾರ್ಟ್ ಬರುತ್ತೆ ದಿಸ್ ಇಸ್ ದ ಫಸ್ಟ್ ಪಾರ್ಟು ಇದು ದಿ ಎಂಡ್ ಪ್ರಿಯಾಂಬಲ್ ಅಂತ ಪ್ರಿಯಾಂಬಲ್ ಅಂತಂದರೆ ಪೀಠಿಗೆ ಸೊ ಅಂತ್ಯದಿಂದ ಮೀನ್ ಮೊದಲ ಪುಟ ಅಂತ ಅಂದ್ಬಿಟ್ಟು ಇದನ್ನ ಇದು ಮಾಡ್ತಾ ಇರೋದು ಇದೇ ಥರ ಇನ್ನು 4 ಪಾರ್ಟ್ ಇದು ಬರ್ತದೆ ಸೊ ಈಗ ನಾವು ಮೊದಲು ಸದ್ಯಕ್ಕೆ ಹೊಸಬರು ಇದು ಮಾಡ್ತಾ ಇರೋದು ಇದಕ್ಕೆ ಇನ್ನೂ ಒಂದು 5 ದಿವಸ ಶೂಟ್ ಇದೆ ಅನಂತ್ ನಾಗ್ ಸರ್ ಮತ್ತು ಅವ್ರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದೀವಿ ಅವರೆಲ್ಲ ಇನ್ನೊಂದಷ್ಟು ಗೆಸ್ಟ್ ಅಪಿಯರೆನ್ಸ್ಗೆ ಅಂತ ಇದು ಮಾಡ್ಕೊತೀವಿ ಸರ್ ಸರ್ ಇದು 9 ಲ್ಯಾಂಗ್ವೇಜ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಸ್ಟ್ರೈಟ್ ಕನ್ನಡ ಇನ್ನು ಮಿಕ್ಕಿದೆಲ್ಲ ಬೇರೆ ಬೇರೆ ಭಾಷೆ ಡಬ್ಬಿಂಗು ಮೇನ್ ಥಿಂಗು ವರ್ಲ್ಡ್ ವೈಡ್ ಪ್ಲ್ಯಾನ್ ಮಾಡ್ತಿದ್ವಿ ಬಿಕಾಸ್ ಕಾನ್ಸೆಪ್ಟು ಮೇನ್ ಇದು ಬೇರೆಯವ್ರು ನೋಡಬೇಕು ಇಲ್ಲಿರೋ ಬೇಸ್ ಏನು ಅಂತ ಅಂದ್ಬಿಟ್ಟು ಅಂದರೆ ವಾಟ್ ಈಸ್ ದ ಕೋರ್ ನಮ್ಮ ಕೋರ್ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋ ಇದ್ರ ಮೇಲೆ ಒಂದು ವೇದಗಳಾಗಲಿ ಪ್ರತಿಯೊಂದು ಇದ್ರ ಮೇಲೆ ಮಾಡ್ತಾ ಇರೋದು ಸರ್ ರಿಯಲ್ ಇನ್ಸಿಡೆಂಟ್ ಮತ್ತೆ ನಮ್ಮ ಸುತ್ತಲೂ ನಡೆಯೋ ಒಂದು ವಾತಾವರಣಕ್ಕೂ ಮತ್ತೆ ಅಗೋಚರವಾದ ಸ್ಥಿತಿಗೂ ನಮ್ಮ ಕನೆಕ್ಷನ್ ಎಲ್ಲೇ ನಡೆಯಿದಾರ ಅಂದ್ರೆ ಎಷ್ಟು ವಿಚಾರಗಳು ಎಷ್ಟು ಕನೆಕ್ಟಿವಿಟಿ ಸಿಗ್ತವೆ ನಿಮ್ಗೆ ಇಫ್ ಯು ಚೆಕ್ ದ ಮೀನ್ಸ್ ಅಂದ್ರೆ ಒಂದು ಏನು ನಮ್ಮ ಪುರಾಣದಲ್ಲಿರುವುದು ನಾನು ಈ ಸಿನಿಮಾ ಮುಖಾಂತರ ಹೇಳಿಕೊಟ್ಟಿರೋದು ಪುರಾಣ ಅನ್ನೋದು ಕಟ್ಟು ಕಥೆ ಅಲ್ಲ ಇಟ್ಸ್ ಎ ಹಿಸ್ಟ್ರಿ ಅಂತ ನಾವು ಹೇಳಿಕೊಟ್ಟಿದ್ವಿ ವಿತ್ ಅಂಕಿಅಂಶಗಳು ಮತ್ತೊಂದಷ್ಟು ಸಾಕ್ಷಿಗಳ ಮುಖಾಂತರ ಸೊ ಅದು ಎಷ್ಟು ಇದಾಗಿರ್ತದೆ ಸಂಸ್ಕೃತಿ ಮತ್ತು ಪ್ರತಿಯೊಂದು ನಮ್ಮ ಸುತ್ತಲಿರೋ ಶಕ್ತಿ ಏನೇ
ಸಿನಿಮಾಟಿಕ್ ಎನರ್ಜಿ ಒಂದಷ್ಟು ವಿಚಾರಗಳನ್ನ ತಗೊಂಡು ಮಾಡ್ತಿರೋಂತ ಸಿನಿಮಾ. ಇದ್ರ ಮುಂಚೆನ ಸರ್ ನಾನು ಬಂದು ಕಿರತ್ಕ ಪ್ರದೀಪ್ ರಾಜ್ ಅವರು ಮತ್ತೆ ಸಾಯಿ ಕೃಷ್ಣ ಅವರು ಇವ್ರ ಜೊತೆನಲ್ಲಿ ಅವರ ಅಸ್ಟೆಂಟ್ ಆಗಿ ವರ್ಕ್ ಮಾಡ್ಕೊಂಡಿದ್ದು. ಇವಾಗ ಇದಕ್ಕೂ ಮುಂಚೆ ರಾಜದೂತ್ ಅಂತ ಒಂದು ಸಿನಿಮಾ ಆಗಿದೆ, ಅದು ನೆಕ್ಸ್ಟ್ ಫೆಬ್ರವರಿಗೆ ರಿಲೀಸ್ ಇದ್ ಮಾಡ್ತಾ ಇದೀವಿ. ಸೊ ಮಕ್ಕಳ ಸಿನಿಮಾ ಒಂದು ಎರಡು ಪ್ರೊಡಕ್ಷನ್ ನಮ್ಮ ಕಡೆಯಿಂದ ಇದಾಗಿದೆ. ದಿಸ್ ಇಸ್ ನಮ್ಮ ಎರಡನೇ ಸಿನಿಮಾ ಡೈರೆಕ್ಷನ್ ಸರ್. ಸರ್ ಕಂಪ್ಲೀಟ್ ಫ್ಯಾಮಿಲಿ, ಒಂದು 5 ವರ್ಷ ಮಗುವಿಂದ 60 ವರ್ಷದವರು ಕೂಡ ಮೀನ್ಸ್ ಕಂಪ್ಲೀಟ್ಲಿ ಎಲ್ಲರೂ ಕೂತು ನೋಡ್ಬೋದಂತ ಒಂದು ವಿಜುವಲ್ ಓರಿಯೆಂಟೆಡ್ ಆ್ಯಂಡ್ ಡಿವೋಷ್ನಲ್ ಡಿವೈನ್ ಮೂವಿ ಇದು. ನಿಮಗೆ ಕಂಪ್ಲೀಟ್ ಕಮರ್ಷಿಯಲ್ ಎಲ್ಲ ಇರ್ತದೆ, ಅದರ ಜೊತೆಗೆ ಸಮಾಜಕ್ಕೆ ತರಬೇಕಾದಂಥ ಸಂದೇಶ, ಸಂಸ್ಕೃತಿ ಪ್ರತಿಯೊಂದು ಕೂಡ ಇದರಲ್ಲಿರ್ತದೆ. ನಮಸ್ತೆ ಸುರೇಶ್ ಸರ್, ನಮ್ಮ ಗುರುಗಳು ಎಕ್ಸ್ಕ್ಯೂಸ್ ಮೀ ವರ್ಕ್ ಮಾಡುವಾಗ ಅವ್ರ ಪ್ರೊಡಕ್ಷನ್ ವರ್ಕ್ ಮಾಡಿದ್ದು. ನನ್ನ ಬಗ್ಗೆ ಸುರೇಶ್ ಸರ್ ಎಲ್ಲ ಗೊತ್ತು, ಮತ್ತು ನಾನು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಪವನ್ ಬಂದರು 2 ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಬಂದಿದ್ದರು, ಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಫ್ಯಾಂಟಸಿ ಮೂವಿ ರೀ. ಫ್ಯಾಂಟಸಿ ಅಂದರೆ ತುಂಬ ಗ್ರಾಫಿಕ್ ಎಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ವರ್ಕ್ ಇರುತ್ತಲ್ಲ, ಹೌದು ಸರ್ ಅದಕ್ಕೆ ಬಂದಿದ್ದೀವಿ. ಓಕೆ, ಏನಂದ್ರೆ ಪವನ್ದು ಏನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಬರ್ತಾರೆ ಸರ್, ಇದಕ್ಕೆ ಮ್ಯೂಸಿಕ್ ಮಾಡೋಣ. ಓಕೆ, ಈ ಥರ ಮಾಡಿ ಮಾಡಿ ಅದಕ್ಕೆ ಕೆಲವೆಲ್ಲ ರಿವೀಲ್ ಮಾಡಬಾರ್ದು, ಎಲ್ಲ ಕೇಳಿದ್ರೆ ನೀವು ಆಡಿಯೋ ಟ್ರೈಲರ್ ಏನೇನು ಬಂದಿದೆಯೋ ಎಲ್ಲನೂ ನಾವು ಮಾಡಿರೋ ಮ್ಯೂಸಿಕ್ಗಳೇ, ಮತ್ತು ಸಾಂಗ್ಸ್ ಕೆಲವರು ಕೇಳಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ, ಮತ್ತು ಇದು ಆಡಿಯೋ ರಿಲೀಸ್ ಆಗಿದ್ದರೆ ಎಲ್ಲ ಹೇಳ್ಬೋದಾಗಿತ್ತು. ಪವನ್ ಇದೆ ಮೋಷನ್ ಪೋಸ್ಟರ್ ಇರೋದ್ರಿಂದ ಓಕೆ ನೋ ಪ್ರಾಬ್ಲಮ್, ಎಲ್ಲ ಇನ್ನೇನು ಆಡಿಯೋ ರಿಲೀಸಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ. ತುಂಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ವಿ, ಎಲ್ಲ ಆಲ್ಮೋಸ್ಟ್ 90% ಲೈವ್ ಇನ್ಸ್ಟ್ರೂಮೆಂಟ್ಸೆ. ಮತ್ತು ಇದಕ್ಕೆ ಏನಂದರೆ ಚೆನ್ನೈ ಬಾಂಬೆ ಮತ್ತು ನಮ್ಮ ಹೈದರಾಬಾದಿಂದೆಲ್ಲ ಕರ್ಸಿ ಇನ್ಸ್ಟ್ರೂಮೆಂಟ್ಸ್ ಪ್ಲೇಯರ್ಸ್ನ ಮತ್ತು ರಿದಮ್ಸ್ ಏನೇನು ಬೇಕು ಎಲ್ಲ ತೆಗೆದಿದ್ದೀವಿ, ಅದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸೂಪರಾಗಿ ಬಂದಿದೆ. ಇನ್ನೊಂದು 20% ಪವನ್ ಮೂವಿ ತಂದರೆ ಅದನ್ನು ಮುಗಿಸ್ಬಿಟ್ಟು ನಿಮ್ಮ ಮುಂದೆ ಇಡೋ ಪ್ರಯತ್ನದಲ್ಲಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ರವಿಶೇಖರ್ ಅಂತೇಳಿ, ಇದು ಮುಂಚೆ ಬಂದು ತಮಿಳ್ ಸಿನಿಮಾದಲ್ಲಿ ಮಾಡಿದ್ದೀನಿ, ಅದೆಲ್ಲ ರಿಲೀಸ್ ರೆಡಿ ಇದೆ. ನರ್ವಸ್ ಆಗ್ತದೆ ಮಾಡ್ಕೊಂಡು, ನಿಮ್ಮಲ್ಲಿ ಏನು ನೋಡಿ ಸೆಲೆಕ್ಟ್ ಮಾಡಿಕೊಂಡು, ನಿಮ್ಮ ಅಭಿನಯ ಹೇಗಿತ್ತು? ಒಂದಷ್ಟು ಸ್ಟಂಟ್ಸ್ ಎಲ್ಲ ಮಾಡ್ತಾ ಇದ್ದೋ, ಸೊ ಆ್ಯಕ್ಟಿಂಗ್ ವೈಸ್ ಆಗಲಿ ಇನ್ನೊಂದು ಆಗಲಿ ಎಲ್ಲ ನೋಡಿ ಆಡಿಷನ್ ಎಲ್ಲ ಮಾಡಿ ಫೈನಲ್ ಸೆಲೆಕ್ಟ್ ಮಾಡಿದ್ವಿ ಸರ್. ಅಂತ ದೊಡ್ಡ ಕ್ಯಾಮ್ರಾ ಮುಂದೆ ಆ ಥರ ನಡೆದಿದೆ, ಇಲ್ಲಿ ಈ ಲೈವ್ ಆಗಿ ತುಂಬ ಭಯ ಬೀಳ್ತಾ ಇದೆ. ಹೌದು ಸರ್, 2.5 months ಎಲ್ಲ ಟ್ರೈನ್ ಅಪ್ ಮಾಡಿ, ಮಾರ್ಷಲ್ ಆರ್ಟ್ಸ್ ಎಲ್ಲ ಟ್ರೈನ್ ಮಾಡಿ ಅದಾದ್ಮೇಲೆ ಶೂಟ್ ಹೋಗಿ. ಹೌದು ಸರ್, ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಸರ್. ಸ್ವಲ್ಪ ಹಾಂ ಹೌದು ಸರ್ ಮಾಡಿದ್ದೀನಿ. ತ್ಯಾಂಗಮ್ ಅಂತೇಳಿ ತಮಿಳ್ ಸಿನಿಮಾ ಮಾಡಿದ್ದೆ, ರಿಲೀಸ್ಗಿದೆ ಅದು ಇಂಟರ್ನೆಟ್ ಡೇಟಾ ಬಾಸ್ ಮಾಡಿದ್ದೆ. ಇದಕ್ಕೆ ಮುಂಚೆ ಬಂದು ಮಾಡಲಿಂಗ್ ಮಾಡ್ತಾ ಇದ್ದೆ, ಅದಾದಮೇಲೆ ಸಿನಿಮಾ ಕಟ್ಟಿ. ಯಾವುದು ಸರ್? ಹೌದು ಸರ್, ಹಾಂ ಇದೆ ಸರ್, ಮ್ಯಾಕ್ಸಿಮಮ್ 60% ಎಲ್ಲ ಆಕ್ಷನ್ ಇದೆ ಸರ್. ಅದೇ ಮಾರ್ಷಲ್ ಆರ್ಟ್ಸ್ ಎಲ್ಲ ಟ್ರೈನ್ ಅಪ್ ಮಾಡ್ಕೊಂಡೆ ಸರ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪವಿತ್ರ ರಾಜ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ, ಆದರೆ ಈ ಥರದ ಸಿನಿಮಾ ನನಗೆ ಮೊದಲು. ಸೂಪರ್ ಹೀರೋ ಈ ಥರದ್ದೆಲ್ಲ ಯೂಶಲಿ ಹೀರೋಯಿನ್ ಅನ್ನೋದಕ್ಕಿಂತ ಇದು ಒಂದು ಒಳ್ಳೆ ಪಾತ್ರ ಅಂತ ಹೇಳ್ಬೋದು. ಸೂಪರ್ ಹೀರೋಲಿ ನನಗೂ ಪ್ರಾಮುಖ್ಯತೆ ಕೊಟ್ಟು, ಸೂಪರ್ ಹೀರೋ ಇದರಲ್ಲಿ ನಾನೇನು ಹೀರೋ ಅಲ್ಲ, ಆದರೂ ಒಂದು ಪ್ರಮುಖ ಪಾತ್ರ ಇದೆ. ಆ್ಯಂಡ್ ನಾನು ಇದಕ್ಕೆ ಮುಂಚೆ ಸೀರಿಯಲ್ಸ್ ಮಾಡ್ತಿದ್ದೆ, ಒಂದಷ್ಟು ವೆಬ್ ಸೀರೀಸ್ ಮಾಡಿದ್ದೀನಿ, ಮತ್ತು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಈ ಸಿನಿಮಾ
ಸರ್, ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ನನ್ನ ಪಾತ್ರ ಬಂದು ಸ್ವಲ್ಪ ಶಾಂತ ರೀತಿಯಲ್ಲಿ ಇರಬೇಕು, ಕಣ್ಣಲ್ಲೂ ಕೂಡ ಶಾಂತಿ ನೆಮ್ಮದಿ ಕಾಣಿಸ್ಬೇಕು. ನೋಡೋರ್ಗೂ ಇವ್ರನ್ನ ನೋಡ್ಬೇಕಾದ್ರೆ ನೆಮ್ಮದಿಯಾಗಿದ್ದಾರೆ, ಶಾಂತಿಯಾಗಿದ್ದಾರೆ, ಇವ್ರನ್ನ ನೋಡಿದಾಗ ಆ ನೆಮ್ಮದಿ ಫೀಲ್ ಆಗಬೇಕು ಅನ್ನೋ ಥರ ಒಂದು ಪಾತ್ರ. ಕಣ್ಣಲ್ಲಿ ಅಭಿನಯ ಮಾಡುವಂಥ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ಈ ಥರದ್ದು ಒಂದು ಈವೆಂಟ್ಗೆ ನಾವು ತುಂಬ 2.5 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ಕೆಲಸದಲ್ಲಿ ಒಂದು 30% ಆದರೂ ನಾವು ಜನರಿಗೆ ತೋರಿಸ್ಬೇಕು ಅಂತ. ಆ್ಯಂಡ್ ಈ ಇವೆಂಟು ನಮಗೆ ಭಾಳ ಮುಖ್ಯ, 2.5 ವರ್ಷಕ್ಕೆ ಇವತ್ತಿನ ಒಂದು ಪ್ರತಿಫಲ ನಮಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ಇರತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಾದ ನಮ್ಮ ಆತ್ಮೀಯರಾದ ಭೀಮಾಶಂಕರ್ ಅವರು, ಕನ್ನಡ ಪರ ಹೋರಾಟಗಾರ, ಸಂಘಟನೆಗಾರ, ಅವ್ರದೇ ಆದ ದೇಶದಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ನೆಲ ಜಲ ಭಾಷೆಯಲ್ಲಿ ಬೆಳಗಾವಿ ಗಡಿಭಾಗದಲ್ಲಿ ಹೋರಾಟ ಮಾಡಿರುವಂಥ ಒಳ್ಳೆಯ ನಾಯಕರು, ಮುಂದಿನ ದಿನ ರಾಜಕೀಯದಲ್ಲೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅವರಿಗೆ. ಈಗಾಗಲೇ ಬರಬೇಕಾಗಿತ್ತು, ಯಾವ ಕಾರಣ ಬಂದೆ ಗೊತ್ತಿಲ್ಲ. ನಾನು ಅವರ ವೇದಿಕೆ ಹಂಚಿಕೊ ಇದು ಮೊದಲನೇ ಬಾರಿ ಹೇಳ್ತಾ ಇದ್ದೀನಿ. ಮುಂದಿನ ದಿನ ಭಾಳ ಒಳ್ಳೆಯ ಭವಿಷ್ಯ ಇದೆ. ಚಿತ್ರರಂಗದ ಬಗ್ಗೆ ನೀವು ಒಂದೊಳ್ಳೆ ವಿಚಾರಗಳ ದಾರಿ ಅನ್ಕೋತೀರಿ. ನಾನು ಮಾತಾಡಬೇಕಾಗಿದ್ದ ವಿಚಾರ ನೀವೇ ಮಾತಾಡ್ತೀನಿ. ಒಂದೆಲ್ಲೋ ಮೂಲೆಯಲ್ಲಿ ನನ್ನ ಮಹತ್ವ ಕಡಿಮೆ ಮಾಡಬೇಕು ಅನ್ಸುತ್ತೆ ನಿಮ್ಮ ಹತ್ರ. ಸಿನಿಮಾ ನಿರ್ಮಾಪಕ ಆಗದವರು ಕೂಡ ಸಿನಿಮಾದ ಬಗ್ಗೆ ಚಿಂತನೆ ಇಟ್ಕೊಂಡು ಇಷ್ಟೊಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಮಾತಾಡೋದು ನಿಮಗೆ ಅಭಿನಂದನೆ. ಎರಡನೇದಾಗಿ ನಮ್ಮ ಡೈರೆಕ್ಟ್ರು ಪವನ್ ಅವರು ನನಗೆ ಜೈ ಹನುಮಾನ್ ಅಂತ ಹೇಳಬೇಕೀಗ, ಎಲ್ಲ ಹನುಮಾನ್ಮಯ ಆಗಿರೋದ್ರಿಂದ ಹನುಮಾನ್ ದೇವರು ಆಂಜನೇಯ. ನಿಮಗೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು, ನೀವು ಆಂಜನೇಯನ ಹೆಸರು ಹೇಳ್ಕೊಂಬಿಟ್ಟು ಮೊದಲನೇ ಫಂಕ್ಷನ್ ಮಾಡ್ತಾರಿಂದ ಈ ಸಿನಿಮಾ ನಿಮಗೆ ಜಯವಾಗಲಿ. ಒಂದು ಹೊಸಬ್ರು ಸಿನಿಮಾ ಮಾಡ್ಕೊಂಡು ಮಾಡೋದು ಭಾಳ ಕಷ್ಟ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲೇ ಭವಿಷ್ಯ ನಮ್ಮ ಅರುಣ್ ಅವರು ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ, ಅವರು ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ಭಾಳ ದೊಡ್ಡದವರು. ಅರುಣ್ ಅವರು ನಾಟ್ ಆರ್ಡರಿ ಪರ್ಸನ್ನು, ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ ಅವರಿಗೆ. ಇವತ್ತೇನು ಹರಿಕೃಷ್ಣ ಇರ್ಬೋದು, ಅರ್ಜುನ್ ಜನ್ಯ ಇರ್ಬೋದು, ಇನ್ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಭವಿಷ್ಯ ಕಂಡಿದ್ದೆ. ಮುಂದಿನ ದಿನಗಳು ಭಾಳ ದೊಡ್ಡ ನಮ್ಮ ಎಸ್ಕ್ಯೂಸ್ ಮೀನಲ್ಲಿ ಇವತ್ತು ಹಾಡು ಸೂಪರ್ ಡೂಪರ್ ಹಿಟ್ ಆಗಿ ಇವರು ಒಬ್ಬರು ಮೂಲ ಕಾರಣ ಇದ್ದಾರೆ. ಇವರು ಅದು ಹರಿಕೃಷ್ಣ ಅವರು. ಹರಿಕೃಷ್ಣ ಭವಿಷ್ಯ ನೋಡಿದ್ದೇನೆ, ಮುಂದಿನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅಂತ ಇವ್ರಿಗೆ ಹೇಳಿದ್ದೆ. ಯಾಕೋ ಸ್ವಲ್ಪ ಕುಡಿತಾ ಇದ್ದಾರೆ, ನಾನೇ ನನ್ನ ಸಿನಿಮಾದಲ್ಲಿ ಕುಂಭಮೇಳ ಅಂತ ಮಾಡ್ತಾ ಇದ್ದೀನಿ, ಭಾಳ ದೊಡ್ಡ ಬಜೆಟ್ ಪಿಕ್ಚರಿಗೆ ನಿಮ್ಮನ್ನು ಕರೆಸ್ಕೊಂತೀನಿ ಮಾತಾಡ್ತೀನಿ. ಯಾಕಂದರೆ ಅವರಲ್ಲಿ ಭಾಳ ಟೆಕ್ನಿಕಲಿ ವೆರಿ ವೆರಿ ಸೌಂಡ್, ಪರ್ಟಿಕ್ಯುಲರ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ ಮ್ಯೂಸಿಕಲ್ಲಿ ಹಿ ಹಸ್ ಗಾಟ್ ಇಸ್ ಓನ್ ಐಡಿಯಾಸ್. ಅದನ್ನು ಐಡಿಯಾನ ಈ ಸಿನಿಮಾಗಳು ಇಂಥ ಸಿನಿಮಾಗಳನ್ನ ತೋರಿಸ್ಬೋದು, ಚಾಲೆಂಜಿಂಗ್ ಇದೆ. ಯಾಕಂದರೆ ಸಿನಿಮಾ ನೋಡ್ತಾ ಹನುಮಾನ್ ಸಿನಿಮಾ ನೋಡ್ತಾ ಇದ್ರೆ ಇದು ಟೆಕ್ನಿಕಲಿ ಯು ಎಫ್ ಎಕ್ಸ್ ತುಂಬ ಇದೆ, ಆಮೇಲೆ ಗ್ರಾಫಿಕ್ಸ್ ತುಂಬ ಇದೆ, ಸಿ ಜಿ ರು ತುಂಬ ಇದೆ. ಇದಕ್ಕೆ ಬಹುಶಃ ಭಾಳ ಬಂಡವಾಳನೂ ಕೂಡ ಆಗ್ತಾ ಇದೆ ಅನಿಸುತ್ತೆ. ಅದು ಬಂಡವಾಳ ಆಗ್ತಾ ಇರೋದೆ ಪುಣ್ಯ ಫಿಲಮ್ಸ್ ಎಲ್ಲ ಈ ಕಾರಣಭೂತರಿಗೆ ನನ್ನ ಅಭಿನಂದನೆಗಳು. ಧೈರ್ಯಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಹೊಸಬ್ರು ಸಿನಿಮಾ ಮಾಡಿ ನಿಲ್ಲಿಸೋ ಸಿನಿಮಾ ಭಾಳ ಕಷ್ಟ. ನಾನು ಎಸ್ಕ್ಯೂಸ್ ಮೀ ಸಿನಿಮಾನೇ ಒಂದು ದುರಂತ ಆಗಬೇಕಾಗಿತ್ತು. 35-40 ಡೇಸ್ ಆದಾಗ ನನಗೆ ಭಾಳ ಪ್ರೆಸರ್ ಆಗಿದೆ ಸಿನಿಮಾ ಕಿತ್ತಾಕಿ ಅಂತ. ನಾನು ಹೋರಾಟದಿಂದ ಬಂದಿದ್ದೀನಿ ಮುಂಚೆಯಿಂದ, ನನ್ನದೇ ಆದ ಹೋರಾಟ ಶೈಲಿ ಮಾಡ್ಕೊಂಡು ಭೀಮಾಶಂಕರ್ ಗೊತ್ತಿರ್ಬೋದು. ಆ ಸಿನಿಮಾ ಇವತ್ತು ಜನ 250 ದಿನ 300 ದಿನ ಓಡಿದೆ ಅಂದರೆ ನಾನು ಪಟ್ಟಿರೋ ಹೋರಾಟ ಶ್ರಮ ನನಗೊಬ್ಬನಿಗೆ ಗೊತ್ತು. ಯಾರಿಗೂ ಮೀಡಿಯಾದಲ್ಲಿ ಎಲ್ಲೂ ಯಾವಾಗಲೂ ಹೇಳಿಲ್ಲ ನಾನು. ಅವ್ರು 40 ದಿನಕ್ಕೆ ಅಜಯ್ ರಾವ್ ಆಗಲಿ, ರಮ್ಯ ಆಗಲಿ, ಸುನೀಲ್ ಆಗಲಿ, ಪ್ರೇಮ್ ಆಗಲಿ, ಅಲ್ಲಿಂದ ಅಲ್ಲಿ ನಂಬಿಕೊಂಡು ಡಿಫ್ರೆಂಟ್ ಡ್ಯಾನೆ ಆಗಲಿ, ಎಲ್ಲ ದುರಂತ ಆಗಬೇಕಂತ ದುರಂತಮೇ ಆಗೋದನ್ನು ಆವತ್ತು ನನ್ನ ಹೋರಾಟ ಮನೋಭಾವನೆ ಇತ್ತು, ನನಗೆ ಶಕ್ತಿ ಇತ್ತು, ಯುಕ್ತಿ ಇತ್ತು. ಆ ಸಿನಿಮಾನ ಉಳಿಸಿ 252 ದಿನಗಳ ಕಾಲ ಸತತವಾಗಿ ಕಪಾಲಿ ಚಿತ್ರಮನ್ನು ಓಡಿದೆ. ನಾನು ಅವಾಗ ಭಯಪಟ್ಟಿದ್ರೆ ಏನೂ ಆಗುತ್ತೆ, ಅದಕ್ಕಿಂತ ಯಾವುದೂ ಭಯ ಪಡಬೇಡಿ. ಟೆಕ್ನಿಕಲಿ ವೆರಿ ವೆರಿ ಸೌಂಡ್ ಇದೆ ಸಿನಿಮಾ ಇದು. ಈ ಸಿನಿಮಾ ಒಂದು ಡಿಫ್ರೆಂಟ್ ಜಾನರ್ ಇದೆ. ನಾನು ನೋಡಿದ ಪ್ರಕಾರ ಈ ಟೆಕ್ನಿಷಿಯನ್ಸ್ಗೆ ಇಂಟ್ರಡಕ್ಷನ್ ಇದೆಲ್ಲ ಟ್ರೈಲರ್ನಲ್ಲಿ ನೋಡಿದೆ. ಒನ್ ಬೈ ಒನ್ ಒಬ್ಬ ಕೊರಿಯೋಗ್ರಾಫರ್ ಬಂದರು, DOP ಬಂದರು, ಇನ್ನೊಬ್ಬರು ಡೈರೆಕ್ಟರ್ ಬಂದರು, ಆರ್ಟ್ ಡೈರೆಕ್ಟರ್ ಬಂದರು. ಇಂಟ್ರಡಕ್ಷನ್ ಇಟ್ ವಾಸ್ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಕಾನ್ಸೆಪ್ಟಿಗೆ ಅಲ್ಲೇ ಅನ್ಕೋಬೇಕು. ನಿಮಗೆ ಟೆಕ್ನಿಕಲಿ ಡೈರೆಕ್ಟ್ರಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ತಲೆ ಇದೆ ಅಂತ ಹಿತೋಡ್ ದಟ್ ಆಗಲ್ಲ ಸರ್. ಈಗ ಯಾವುದೇ ಕಾರಣಕ್ಕೂ ಟೆಕ್ನಿಕ್ ನಾನು ಯಾವ ಆಲ್ವೇಸ್ ಹೀರೋ ಬೇಸ್ ಸಿನಿಮಾ ಮಾಡಲ್ಲ, ನಾನು ಟೆಕ್ನಿಷಿಯನ್ ಬೇಸ್. ಬಹುಶಃ ನೋಡಿ ನಾನು ಎಲ್ಲ ಸಿನಿಮಾಗಳು ಹೊಸಬ್ರದು. ನನ್ನ ಸಿನಿಮಾಗಳು ಎಸ್ಕ್ಯೂಮಿ ತೊಗೊಳ್ಳಿ, ಚಪ್ಪಾಳೆ ತೊಗೊಳ್ಳಿ, 7 o'clock ತೊಗೊಳ್ಳಿ, ತರಣಂ ತರಣಂ ತೊಗೊಳ್ಳಿ, ಕಾರಂಜಿ ತೊಗೊಳ್ಳಿ, ಪ್ರತಿಯೊಂದರಲ್ಲೂ ಹೊಸಬ್ರಿಗೆ ಹೊಸ ಟೆಕ್ನಿಷಿಯನ್ಗೆ ಹೊಸೆಯಾಗಿ ಕೊರಿಯೋಗ್ರಾಫರ್. ಬಹುಶಃ ಚಿತ್ರದಂಗಲ್ಲಿ ನಾನು ಕೊಟ್ಟರೋ DOPಗಳು ಎಲ್ಲ ನಂಬರ್ 1 ಇದ್ದಾರೆ. ಸಂತೋಷ್ ಪತಾಜೆ ಇದ್ದಾರೆ, ಗೊತ್ತಾಗ್ತದೆ. ಗುರು ಪ್ರಶಾಂತ್ ರೈ ಗೊತ್ತಿರ್ಬೋದು ತಮಗೆ, ಪ್ಲಸ್ ಚಂದ್ರಶೇಖರ್ ಕ್ಯಾಮ್ರಾಮನ್ ಇರ್ಬೋದು, ಕಿರಣ್ ಅಂಪಾಪುರ, ದೇರ್ ಆಲ್ ಫ್ರಮ್ ಮೈ ಬ್ಯಾನರ್ ಓನ್ಲಿ. ಅದರಿಂದ ಹೀರೋ ನೀವೇನು ಹೆದರ್ಬಿಡ ಬಂದೇನೋ, ಧೈರ್ಯವಾಗಿ ಮಾತಾಡಿ. ಯಾವುದೇ ಇವರು ನಮ್ಮ ಬ್ಯಾನರೇ,
ಯಾವುದೇ ಕಾರಣಕ್ಕೂ ಯಾವತ್ತು ಅಂಜದೆ ಅಡಕದೆ ಬಗ್ಗದೆ ಜಗ್ಗದೆ ಯೋಗ ಆ್ಯಂಡ್ ಯೋಗ್ಯತೆ ಎಲ್ಲ ಇದ್ರು ಕೂಡ ಸಿನಿಮಾ ಮಾಡೋಕ್ಕಾಗೋದು. ಮೊನ್ನೆ ಹೇಳಿದ್ದೇನೆ ಯಾವ ಆರ್ ಚಂದ್ರು ಕೂಡ 5 ಪಿಕ್ಚರ್ ಮಾಡ್ತಾ ಇದ್ದಾರೆ ಅವರು, ನಾಟ್ ಎ ಜೋಕ್. 5 ಪಿಕ್ಚರ್ ಒಂದು ಸಿನಿಮಾ ಮಾಡೋದು, 100 ಮದುವೆ ಮಾಡೋದು ಅಂತ ಹೇಳಿದೆ. ಅದರಿಂದ ಈ ಸಿನಿಮಾ ಭಾಳ ಶ್ರಮ ಪಟ್ಟಿನ ಅನ್ಸುತ್ತೆ. ಪ್ರೊಡ್ಯೂಸರ್ ಮಾಡಿದ್ರು, ಆಮೇಲೆ 2 ವರ್ಷದಿಂದ ಏನೇನು ಒಳಗೆ ಇಂಟರ್ನಲ್ಲಿ ಅನ್ನೋದೈತೆ, ಡಿಫಿಕಲ್ಟೀಸ್ ಅವೆ. ಪ್ರೊಡ್ಯೂಸರ್ ಇವತ್ತಿನ ಕಾನ್ಸೆಪ್ಟಲ್ಲಿ ಹಣ ಒದಗಿಸ್ಕೊಂಡು ಸಿನಿಮಾ ರಂಗ ಇವತ್ತು ಕಾಂಪಿಟೇಟಿವ್. ಈಗ ಎಲ್ಲ ದೊಡ್ಡ ಹೀರೋಗಳ ಸಿನಿಮಾಗೆ ನೂಗ್ತಾರೆ ಜನ. ಹೊಸಬ್ರಿಗೆ ಹೊಸ ಕತೆ ಮಾಡೋರಿಗೆ ಆಸ್ಪದ ಕೊಟ್ಟು ಸಿನಿಮಾ ಒಳಗೆ ಗೆಲ್ಲೋ ಚಾನ್ಸ್ ಭಾಳ ಇದೆ. ಯಾಕಂದರೆ ಯಾವುದೇ ಸಿನಿಮಾ ಮಾಡಿದ್ರು ಒಂದು 8 ದಿನ 10 ದಿನ 15 ದಿನ ಸಸ್ಟೈನ್ ಮಾಡಬೇಕು. 2 ವಾರ ಆ ಸಿನಿಮಾ ಸಸ್ಟೈನ್ ಮಾಡಿ, ಅದಕ್ಕೆ ಮೂಲ ಕಾರಣ ಈ ಮಾಧ್ಯಮ ಮಿತ್ರರು ಕೂಡ ತಾವು ಸಹಾಯ ಮಾಡಿ. ನಾನು ಕೇಳ್ಕೊಡೋದು, ಹೊಸಬ್ರಿಗೆ ಹೊಸ ಕತೆ ಮಾಡಿ ಹೊಸ ಸಿನಿಮಾ ಮಾಡಿದಾಗ ಬಂದರು, ಕೆಲವರು ಶೋಗಿಗೆ ಸಿನಿಮಾ ಮಾಡ್ತಾರೆ, ಪ್ಯಾಷನೇಟ್ ಸಿನಿಮಾ ಮಾಡ್ತಾರೆ, 10 ಲಕ್ಷ ಇಟ್ಕೊಂಡು ಸಿನಿಮಾನು ಮಾಡ್ತಾರೆ, 1 ಕೋಟಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, 2 ಮಾಡ್ತಾರೆ, 10 ಮಾಡ್ತಾರೆ, 100 ಮಾಡ್ತಾರೆ. ಬರೀ 100 ಕೋಟಿ ಇದ್ದವರಿಗೆ 80 ಕೋಟಿ ಆಸ್ಪದ ಕೊಡದೆ, ಹೊಸಬ್ರು ಕೂಡ ಸಣ್ಣ ಸಣ್ಣ ಸಿನಿಮಾ ಮಾಡಿದಾಗ ಇಂಥ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋಂಥ ಕೆಲಸ ವಾಣಿಜ್ಯ ಮಂಡಿನೂ ಕೂಡ ಮಾಡ್ಕೋ, ಮಾಧ್ಯಮ ಮಾಡೋದು ನಮ್ದೆಲ್ಲ ಜವಾಬ್ದಾರಿ ಇದೆ. ಇದು ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಕಾಂತಾರ, KGF, ಈ ಕಾಟ್ಯಾರ ಕೂಡ ಬಂದಿದೆ. ಅದರಿಂದ ಯಾರ ಅದೃಷ್ಟ ಯಾರು ಕಿತ್ಕೊಳಕ್ಕಾಗಲ್ಲ, ನಮ್ಮ ಅದೃಷ್ಟ ನಮ್ಗೆ ಇದೆ. ನಾವು ಮಾಡೋ ಸಿನಿಮಾನ ಶ್ರಮ ಒಂದು ಪ್ಯಾಷನೇಟ್ ಆಗಿ ಆ ಸಿನಿಮಾದ ಪ್ರೀತಿಯಿಂದ ಯಾವುದೇ ಥರದ ಬೇರೆ ಕಾಂಟ್ರವರ್ಷಿ ಹೋಗುತ್ತೆ. ಕೆಲವರು ಶೋಗಿಗೆ ಸಿನಿಮಾ ಮಾಡ್ತಾರೆ, ಒಳ್ಳೆ ಪ್ಯಾಷನೇಟ್ ಸಿನಿಮಾ ಮಾಡ್ತಾರೆ. ಸಿನಿಮಾಗಳಲ್ಲಿ ಏನೋ ಒಂದು 2 ಸಿನಿಮಾ ಮಾಡಿ ಏನೋ ಮೀಡಿಯಾದಲ್ಲಿ ಬಂದು ಒಂದು ಪೇಪರಲ್ಲಿ ಬಂದಾಗ ಅಷ್ಟು ನಾನು ದೊಡ್ಡ ಲೀಡ್ರು ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಎಲ್ಲೋ ಮೂಲೆ ಎಂಡಿಂಗಲ್ಲಿ ಕಾಣೆ ಆಗಿಬಿಡ್ತಾರೆ, ರಿಲೀಸ್ ಟೈಮಲ್ಲಿ ಕಾಣೆ ಆಗಿಬಿಡ್ತಾರೆ. ಎಷ್ಟೋ ಪ್ರೊಡ್ಯೂಸರ್ಗಳು ವರ್ಷಕ್ಕೆ 400 ಸಿನಿಮಾಗಳು ಇವತ್ತು ಸಂಸಾರ ಆಗ್ತಾ ಇದೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ 1700-1600 ಸಿನಿಮಾ ಆದರೆ ಸಂಸಾರ, ನಮ್ಮ ಕರ್ನಾಟಕದ 410-420 ಸಿನಿಮಾಗಳು ಸಂಸಾರ ಆಗ್ತದೆ, ರಿಲೀಸ್ ಆಗ್ತಾ ಇದೆ. ಎಷ್ಟು ಅಂತ ತಂಬು ಚೆನ್ನಾಗಿ ಗೊತ್ತು, ಮಾಧ್ಯಮ ಮಿತ್ರರು ಚೆನ್ನಾಗಿ ಗೊತ್ತು, ನಮ್ಮ ಮಂಜುನಾಥಿ ಚೆನ್ನಾಗಿ ಓದಿದೆ. ಅದೆಲ್ಲ ಇವತ್ತು ಲೀಡ್ ಮಾಡ್ತಾ ಇದ್ದಾರೆ ಅವರೇ ಪತ್ರಿಕಾಪತ್ರ ಪರವಾಗಿ, ನಮಗೆಲ್ಲ ಗೊತ್ತು. ಆದರೆ ಸಿನಿಮಾಗಳನ್ನು ಹೊಸಬ್ರು ಮಾಡಿದಾಗ ಆ ಸಿನಿಮಾ ಮೇಲೆ ಒಂದು ನಂಬಿಕೆ ಇಟ್ಟು ಪ್ರೀತಿ ಇಟ್ಟು ಯಾವುದೇ ಥರದ OTT ಪ್ಲಾಟ್ಫಾರ್ಮ್ ಆಗಲಿ ನಿಮಗೆ ಸೆಟ್ಲೈಟ್ ರೇಟ್ ಆಗಲಿ ಯಾವುದು ಸಿಗೋದಿಲ್ಲ. ಸಿನಿಮಾದ ಕಂಟೆಂಟು ಸಿನಿಮಾ ಚೆನ್ನಾಗಿದೆ ಅಂದರೆ ನಿಮ್ಗೆ 1-3 ರೇಟ್ ಸಿಗುತ್ತೆ. ಇವತ್ತು ಚಿತ್ರರಂಗ ತುಂಬ ಚೆನ್ನಾಗಿದೆ, ಆಮೇಲೆ ಫಿಲಮ್ ಇಂಡಸ್ಟ್ರಿ ಇಸ್ ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಈಗ ರಾಜಕಾರಣಿಗಳು ಚೆನ್ನಾಗಿ ಗೊತ್ತು, ರಾಜಕೀಯನೇ ಬೇರೆ ಸಿನಿಮಾನೇ ಬೇರೆ. ಅದರಿಂದ ಸಿನಿಮಾಗಳನ್ನು ಮಾಡ್ಬೇಕಂದ್ರೆ ಹೊಸ ಹೊಸ ತಂಡ ಕಟ್ಟಿದ್ದೀರಾ. ನನ್ನ ಪ್ರಕಾರ ಸಿನಿಮಾ ಚೆನ್ನಾಗಿ ಬರುತ್ತೆ ಅನಿಸ್ತಾ ಇದೆ ನನಗೆ ನೋಡಿದ್ರೆ. ಇದು ಯಾಕಂದರೆ CGs ಅಂದ್ ಎಫೆಕ್ಟ್ಸು, ಆಮೇಲೆ ನಿಮ್ದೆಲ್ಲ ವರ್ಕ್ ಗ್ರಾಫಿಕ್ ವರ್ಕ್ಗಳು ತುಂಬ ಇದೆ. ಸಿನಿಮಾನ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿದ್ರೆ ಈ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮಗೆಲ್ಲರೂ ಶುಭವಾಗಲಿ, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದೆ, ಹಾಕಿದ ಬಂಡವಾಳ ನಿಮಗೆಲ್ಲ ಬರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯ ಒಂದು ವಿಜನ್ಸ್ ಇದೆ ಅನ್ಸುತ್ತೆ. ನನಗೇನೋ ನೋಡಿದರೆ ಮಾತಲ್ಲಿ ಏನೋ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಹಿಸ್ಟ್ರಿ ಓನ್ ಹಿಸ್ಟ್ರಿ ಇಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಏನಿದೆಯೋ, ಹಿಂದಿ ಪುರಾತನ ಕಾಲದಲ್ಲಿ ಏನು ಹಿಸ್ಟ್ರಿ ನಡೆದೋ, ಓನ್ಲಿ ಅಸಂಪ್ಷನ್ ಇಲ್ಲ, ಅದು ಕಾಲ್ಪನಿಕ ಅಲ್ಲ, ಅದು ನಿಜಾಂಶದಲ್ಲಿ ನಿಜ ಜೀವನದಲ್ಲಿ ಇದೆ ಅಂತ ಪ್ರಾಕ್ಟಿಕಲ್ ಆಗಿದೆ ಒಂದು ವಿಚಾರ ಹೇಳಿದ್ರು. ಅದು ಖಂಡಿತನ ಅದನ್ನೇ ತಾವು ಹೇಳಿದ್ದು ಏನು ಹೇಳಿದ್ರು ಅದನ್ನೇ ತೋರಿಸ್ಕೊಟ್ಟ ಪಕ್ಷದಲ್ಲಿ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರೋಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಾಬು ಅವರು ನಮಗೆ ಕೊನೆಯದಾಗಿ ತಡವಾಗಿ ಬಂದಿಗೆ ಕ್ಷಮಿಸ್ಬಿಡಿ ವೆಂಕಟೇಶ್ ಅವರೇ, ನನಗೆ ಗೊತ್ತಿರಲಿಲ್ಲ ನಮ್ಮ ಡ್ರೈವರ್ ಬೇರೆ ಬಂದಿರೋದು ತಡವಾಗಿದ್ದು ಕ್ಷಮಿಸ್ತಾ. ನಾನು ಯಾವತ್ತೂ ಯಾವಾಗಲೂ ಹೊಸ ನಿರ್ಮಾಪಕರು ಸಿನಿಮಾ ಮಾಡಿದಾಗ ನಾನು ಆದ್ಯತೆ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನಮ್ಮ ವಾಣಿಜ್ಯ ಮಂಡಳಿ ಯಾವತ್ತೂ 24/7 ನನ್ನ ನಂಬರ್ ಇರುತ್ತೆ, ಮಾತಾಡಿ. ನನ್ನ ಕೈಲಾಗಿ ಹೆಲ್ಪ್ ಬಂತು ಖಂಡಿತ. ಅವರು ಹೊಸಬ್ರಿಗೆ ಪಟ್ಟಿಕದಲ್ಲಿ ಹೊಸ ದೊಡ್ಡ ಸಿನಿಮಾ ಬಿಡಿ, ಅವ್ರಿಗೆಲ್ಲ ಹೀರೋ ಬೇಸ್ಗಳು ಹುಡ್ಕೊಂಬಂದು ಕೊಡ್ತಾರೆ, ವ್ಯಾಪಾರ ಆಗುತ್ತೆ, ಎಲ್ಲ ಆಗುತ್ತೆ. ನೀವು ಮಾಡಿದಾಗ ನಿಮ್ಗೇನಾರ ಸಮಸ್ಯೆಗಳು ಬಂದಾಗ ವಾಣಿಜ್ಯ ಮಂಡಳಿ ನಾನು ಅಧ್ಯಕ್ಷ ಆಗೋ ತನಕ ಇರೋದಂತ ನಿಮಗೆ ನಿಮ್ಗೆ ಹಿಂದೆ ನಾಗಿರ್ತೀನಿ ಅಂತ ಹೇಳ್ತಾ ನಾನು 2 ಮಾತು ತೊಗ್ತೀನಿ. ಜೈ ಹಿಂದ್. ಒಂದ್ ನಿಮಿಷ ಹಂಗಿರಿ ಸರ್, ಆಗಿರಿ.